ನಮಸ್ಕಾರ ವೀಕ್ಷಕರಿ ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಬಟಾಟಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಇದು ಪೂರಿ ದೋಸೆ ಹಂಗ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಬಟಾಟಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡೋದಕ್ಕಿಂತ ಮೊದಲ ನೆನ್ನೆ ರೆಸಿಪಿಗೆ ಭಾಳ ಮಂದಿ ಭಾಳ ಚಲೋ ಕಮೆಂಟ್ಸ್ ಹಾಕಿರಿ ಅದರೊಳಗಿನ ಒಂದು ಕಮೆಂಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕತ್ತೇನೆ ಯಾರು ಮಾಡ್ಯಾರು ಅಂತ ನೋಡೋಣ ಬರ್ರಿ ಮಂಜುನಾಥ್ ಅಕ್ಕಿಯವರು ನಮ್ಮ ಅಮ್ಮನಿಗೆ ನಿಮ್ಮ ರೆಸಿಪೀಸ್ ತುಂಬ ಇಷ್ಟ ಆಗ್ತಾ ಇದೆ ಗುಡ್ ಗೋಯಿಂಗ್ ಸಿಸ್ಟರ್ ಅಂತ ಇದ್ದಾರೆ ತುಂಬ ಥ್ಯಾಂಕ್ಸ್ ಮಂಜುನಾಥ್ ಅವರೇ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಬಟಾಟಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ರಿ ನೋಡಿರಿ ಈಗ ನಾನು ಅರ್ಧ ಕೆ ಜಿಯಷ್ಟು ಆಲೂಗಡ್ಡಿನ ಕುದಿಸ್ಕೊಂಡು ಇಟ್ಕೊಂಡೇನಿ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಸಿಪ್ಪೆ ಲಗು ಬಿಡ್ತಾವು ನೋಡಿರಿ ಅರ್ಧ ಅರ್ಧ ಮಾಡಿ ಕುದಿಸ್ಕೊಂಡೇನಿ ದೊಡ್ಡ ಸೈಜ್ ಇದ್ದವು ಬೇಗ ಅಂತ ಅಂಥೇಳಿ ಅರ್ಧ ಅರ್ಧ ಮಾಡಿ ಕುದಿಸ್ಕೊಂಡೇನಿ ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಸಿಪ್ಪಿ ಲಘು ಬಿಚ್ಚ್ತಾವೆ ನೋಡಿರಿ ಈ ಥರ ಇಲ್ಲ ಅಂದ್ರೆ ಲಘು ಲಘು ಬಿಚ್ಚೋದೆ ಇಲ್ಲ ಒಮ್ಮೆ ಅರ್ಜೆಂಟ್ ಕೆಲಸ ಮಾಡುವಾಗ ಅರ್ಧ ಟೈಮ್ ಆಗಿಬಿಡ್ತೈತಿ ಸಿಪ್ಪಿ ತೆಗಿಯೋದನ್ನು ನೋಡಿರಿ ಈಗ ಆಲೂಗಡ್ಡೆ ಸಿಪ್ಪಿ ಎಲ್ಲ ತಗೊಂಡಾಯ್ತು ಇದನ್ನು ನಾವು ಚಾಕುವಿಂದ ಕಟ್ ಮಾಡಬಾರ್ದು ಅಂದ್ರೆ ಚಾಕುವಿಂದ ಕಟ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಚಲೋ ಬರೋದಿಲ್ಲ ಕೈಯಿಂದನೇ ಪುಡಿ ಮಾಡ್ಕೋಬೇಕು ನೋಡಿರಿ ಈ ಥರ ಪುಡಿ ಅಂದ್ರೆ ಫುಲ್ ಸ್ಮ್ಯಾಶ್ ಮಾಡ್ಕೋಬಾರ್ದು ಹಿಟ್ಟಿರ್ತಾರೆ ಸುಮ್ಮನೆ ಒಡ್ಕೊಬೇಕಷ್ಟು ಆಲೂಗಡ್ಡಿನ ಕೈಲೇನ ಈ ಥರ ಕೈಲೇ ಒಡ್ಕೊಂಡ್ರೆ ಟೇಸ್ಟ್ ಚಲೋ ಬರ್ತೈತಿ ಆಲೂಗಡ್ಡೆ ಪಲ್ಯ ನೋಡ್ರಿ ಈಗ ಕೈಯಿಂದ ಚೆಂದಗೆ ಎಲ್ಲ ಆಲೂಗಡ್ಡಿನ ನಾನು ಒಡ್ಕೊಂಡಾಯಿತು ನೆಕ್ಸ್ಟ್ ಈಗ ನಾನು ಆಲೂಗಡ್ಡೆ ಪಲ್ಯ ಮಾಡೋಕೆ ಬಾಳ್ಗ್ಯಾಗ ಎರಡು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೇನಿ ನಾವು ಪಲ್ಯಕ್ಕೆಲ್ಲ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋಬೇಕು ಕಾದ್ಮೇಲೆ ಸ್ವಲ್ಪ ಸಾಸ್ವಿ ಮತ್ತು ಜೀರಿಗೆ ಹಾಕೊಳಕತ್ತೇನೆ ನಾನು ನೋಡ್ರಿ ಎಲ್ಲ ಚಿಟಪಟ್ಟ ಆದಮೇಲೆ ನೆಕ್ಸ್ಟ್ ಈಗ ನಾನು ಒಂದು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳಕತ್ತೇನಿ ಸ್ವಲ್ಪ ಎಣ್ಣೆಯಾಗ ಫ್ರೈ ಆಗಬೇಕು ಕಡಲಿ ಬೇಳೆ ನೆಕ್ಸ್ಟ್ ಐದು ಹಸಿ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಂಚ್ಕೊಂಡು ಹಾಕ್ಕೊಳಕತ್ತೇನಿ ಎಣ್ಣೆಯಾಗ ಖಾರ ಬಿಡೋವರೆಗೂ ಚೆನ್ನಾಗಿ ಹಸಿಮೆಣಸಿನಕಾಯಿನ ತಿರ್ಗಿಸ್ಕೋಬೇಕು ನೋಡ್ರಿ ಈ ಥರ ಚಮಚದಲ್ಲೇ ನೆಕ್ಸ್ಟ್ ಈಗ ಸ್ವಲ್ಪ ಕರಿಬೇವು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಂಚ್ಕೊಂಡೆ ನಾನು ಇದನ್ನು ಒಗ್ಗರಣೆ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈ ಪಲ್ಯಕ್ಕೂ ಅಷ್ಟ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಆದ್ರ ಟೇಸ್ಟ್ ಆಗ್ತೈತಿ ನೆಕ್ಸ್ಟ್ ಈಗ ನಾನು ಸ್ವಲ್ಪ ಅರಿಶಿನ ಹಾಕೊಳಕತ್ತೇನಿ ಚೆಂದ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಎಲ್ಲ ಒಗ್ಗರಣೆಯಾಗ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಏನು ಫ್ರೈ ಆಗೋದು ಬೇಡ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿರಿ ನೆಕ್ಸ್ಟ್ ಈಗ ನಾನು ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಏನಾಗ್ತೈತಿ ಆಲೂಗಡ್ಡೆ ಪಲ್ಯ ಒಂಥರ ಸಾಫ್ಟ್ ಅನ್ನಿಸ್ತತಿ ಇಲ್ಲ ಅಂದರೆ ಡ್ರೈ ಡ್ರೈ ಅನ್ಸೋಕ್ಕೆ ಶುರು ಆಗ್ಬಿಡ್ತೈತಿ ನೋಡ್ರಿ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಆಲೂಗಡ್ಡೆ ಕುದ್ದ ಮೇಲೆ ಲಘು ಆರಲಿ ಅಂತ ಹೇಳಿ ತಣ್ಣೀರೊಳಗೆ ಹಾಕಬೇಡ್ರಿ ಯಾಕಂದರೆ ಪಲ್ಯ ಲಘು ಹಳಿಸ್ಬಿಡ್ತೈತಿ ತಣ್ಣೀರೊಳಗೆ ಹಾಕಿದ್ರೆ ಇಷ್ಟೇ ನೋಡಿರಿ ಇದ್ರ ಕೆಲಸ ಆಲೂಗಡ್ಡೆ ಕುದಿಸ್ಕೊಳ್ಳೋದು ಅಷ್ಟು ಕೆಲಸ ಹಿಡಿತೈತಿ ಒಗ್ಗರಣೆ ಹಾಕೋದೇನು ಟೈಮ್ ಆಗೋಂಗಿಲ್ಲ ಫಟ್ ಅಂತ ಮಾಡ್ಕೋಬೋದು ಪದರ ಚಪಾತಿ ಜೋಡಿ ಅಂತೂ ಇದು ಮಸ್ತ್ ಕಾಂಬಿನೇಷನ್ ಆಗ್ತೈತಿ ಹಂಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ಬಿಟ್ರಂತೂ ಖಾರ ಖಾರವಾಗಿ ಆಲೂಗಡ್ಡೆ ಪಲ್ಯ ಮಸ್ತ್ ಮಸ್ತ ಮಸ್ತ್ ಟೇಸ್ಟ್ ಆಗ್ತೈತಿ ನೋಡ್ರಿ ನಮ್ಮ ಬಟಾಟಿ ಪಲ್ಯ ರೆಡಿ ಆಯಿತು ಬರ್ರಿ ಈಗ ಲಘು ಲಘುನ ದೋಸೆ ಮಾಡೇನಿ ಬಟಾಟಿ ಪಲ್ಯ ಹಚ್ಕೊಂಡು ತಿಂದ ಬಿಡು ನೋಡಿದ್ರಲ್ರಿ ಇವತ್ತಿನ ಬಟಾಟಿ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ನಾನು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪ್ತಾವು ನನ್ನ ಎಲ್ಲ ರೆಸಿಪೀಸ್ನ ನೀವು ಬೇಗ ನೋಡ್ಬೋದು ಮತ್ತು ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಎನ್ಕರೇಜ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ